ಯಾಕೆಂದರೆ ನಮ್ಮ ಪ್ರಧಾನಮಂತ್ರಿಯವರ ಕೂಡ ಕನಸದೆ ಇಂಡಿಯಾ ಶುಡ್ ರೀಕ್ಲೇಮ್ ಇಟ್ಸ್ ವಿಶ್ವಗುರು ಸ್ಟೇಟಸ್ ಒನ್ಸ್ ಅಗೇನ್. ಮನೆಯಲ್ಲಿ ನೀವು ನೋಡಿರ್ಬೋದು, 2-3 ಇಯರ್ ಓಲ್ಡ್ ಮಕ್ಕಳು ಕೂಡ ಊಟ ಮಾಡಬೇಕಾದ್ರೆ ನೀವು ಅವರಿಗೆ ಟ್ಯಾಬ್ ಕೊಡಬೇಕು. ಟ್ಯಾಬಲ್ಲಿ ಅವರು ವಿಡಿಯೋ ನರ್ಸರಿ ರೈಮು ಇದನ್ನೆಲ್ಲ ನೋಡಿಬಿಟ್ಟು ಅವರು ಊಟ ಮಾಡ್ತಾರೆ. ಸೊ ನಮ್ಮ ಬಲ್ಬ್ಸ್ ಇರ್ಬೋದು, ನಮ್ಮ ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮೆಷಿನ್ ಇರ್ಬೋದು, ಶೂಸಲ್ಲಿ ಕೂಡ ಈಗ ಇಂಟರ್ನೆಟ್ ಬರ್ತಾ ಇದೆ. ಸೊ ಯೂಶ್ವಲಿ ಏನಾಗ್ತಾ ಇದೆ ಅಂದರೆ ಈ ಸೈಬರ್ ಕ್ರೈಮ್ ಜೆಂಡರ್ ನ್ಯೂಟ್ರಲ್ ಅದು, ಅಂದರೆ ಇಟ್ ಕ್ಯಾನ್ ಹ್ಯಾಪನ್ ಟು ಬಾಯ್ಸ್ ಆಲ್ಸೋ ಗರ್ಲ್ಸ್ ಆಲ್ಸೋ. ಬಟ್ ಆದರೂ ನಾನು ಈ ಸೈಬರ್ ಸೇಫ್ ಗರ್ಲ್ ಅಂತ ಯಾಕೆ ಹೆಸರು ಕೊಟ್ಟದಂದರೆ, ನಮ್ಮ ಪ್ರಧಾನಮಂತ್ರಿಯವರು ಈ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಒಂದು ಕಾನ್ಸೆಪ್ಟನ್ನು ತಂದದ್ದು ನನಗೆ ಬಹಳ ಇಷ್ಟ ಆಯಿತು. ಸೊ ಅದನ್ನೇ ನಾನು ಭೇಟಿ ಬಚಾವ್ ಸೈಬರ್ ಕ್ರೈಮ್ಸ್ ಅಂತ ಮಾಡಿದ್ದೆ. ಬಟ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಗರ್ಲ್ಸ್ ಆಸ್ ವೆಲ್ ಆಸ್ ಫಾರ್ ಬಾಯ್ಸ್. ಬಟ್ ಯೂಶ್ವಲಿ ನಾನು ಈ ಸ್ಕೂಲ್ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡುವಾಗ ಅವ್ರ ಹತ್ರ ನಾನು ಪ್ರಶ್ನೆ ಕೇಳಲಿಕ್ಕಿದೆ, ವಾಟ್ ಏಜ್ ಡು ಯು ವಾಂಟ್ ಟು ಅಚೀವ್ ಫಾಸ್ಟ್ ಅಂತ. ಆಗ ಅವ್ರು ಹೇಳೋದು, ಸರ್ ವಿ ವಾಂಟ್ ಟು ಬಿಕಮ್ 18 ಫಾಸ್ಟ್ ಅಂತ. ವೈ 18 ಅಂತ ಕೇಳುವಾಗ, ಸರ್ ನಮಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ ಮತ್ತು ನಮಗೆ ವೋಟಿಂಗ್ ಒಂದು ರೈಟ್ ಸಿಗುತ್ತೆ, ಈ ಥರ 18 ಆದ ನಂತರ ಸ್ವಲ್ಪ ಜಾಸ್ತಿ ಪ್ರಿವಿಲೇಜಸ್ ಸೊಸೈಟಿಯಲ್ಲಿ ಸಿಗುತ್ತೆ ಅಂತೆ. ಸೊ ದ ಫಸ್ಟ್ ಥಿಂಗ್, ಈ ಡ್ರೈವಿಂಗ್ ಲೈಸೆನ್ಸ್ ನೀವು ಒಂದು ಪಡ್ಕೊಳ್ಬೇಕಾದ್ರೆ ಎಟ್ ದ ಏಜ್ ಆಫ್ 16 ನೀವು ಒಂದು LLR ಅಂತ ಒಂದು ಎಕ್ಸಾಮ್ ಕಟ್ಬೋದು, ಲರ್ನಿಂಗ್ ಲೈಸೆನ್ಸ್ ಅಂತ ಹೇಳ್ತೇವೆ ನಾವು. ಸೊ LLR ನೀವು ಪಾಸ್ ಆದರೆ ನೀವು ಅಗೇನ್ ಆ ಡ್ರೈವಿಂಗ್ ಲೈಸೆನ್ಸ್ ಎಕ್ಸಾಮ್ ಕೊಟ್ಟು, ಡ್ರೈವಿಂಗ್ ಲೈಸೆನ್ಸ್ ಎಕ್ಸಾಮ್ಸಲ್ಲಿ ಸಿಲೆಬಸ್ ಏನಿರುತ್ತೆ, ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಅಂತಿದೆ, ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಒನ್ ವೇಲಿ ನೀವು ಅದರ್ ಸೈಡಿಂದ ಬಂದರೆ ಇಟ್ ಈಸ್ ಯುನೋ ಅ ಕ್ರೈಮ್. ಕ್ರೈಮ್ ಅಂದರೆ ನಿಮ್ಗೆ ಯು ವಿಲ್ ಬಿ ನಿಮಗೆ ಫೈನ್ ಆಗ್ತಾರೆ ಅವರು. ಸೊ ನನಗೆ ಗೊತ್ತಿಲ್ಲ, ನಾನು ಗೊತ್ತಿರದೆ ಬಂದೆ ಅಂತ ನಿಮಗೆ ಆ ಥರ ಹೇಳಲಿಕ್ಕೆ ಆಗಲ್ಲ. ಬಿಕಾಸ್ ಇಫ್ ಯು ಆರ್ ಡ್ರೈವಿಂಗ್ ಆರ್ ರೈಡಿಂಗ್ ಅ ವೆಹಿಕಲ್, ನೀವು ಕರೆಕ್ಟಾಗಿ ಆ ರೂಲ್ಸನ್ನು ಫಾಲೋ ಮಾಡಬೇಕು. ಅದೇ ರೀತಿ ಇಂಟರ್ನೆಟ್ ಈಗ ಏನಾಗ್ತಾ ಇದೆ, ನಿಮ್ಮ ಮನೆಯಲ್ಲಿ ನೀವು ನೋಡಿರ್ಬೋದು, 2-3 ಇಯರ್ ಓಲ್ಡ್ ಮಕ್ಕಳು ಕೂಡ ಊಟ ಮಾಡಬೇಕಾದ್ರೆ ನೀವು ಅವರಿಗೆ ಟ್ಯಾಬ್ ಕೊಡಬೇಕು. ಟ್ಯಾಬಲ್ಲಿ ಅವರು ವಿಡಿಯೋ ನರ್ಸರಿ ರೈಮು ಇದನ್ನೆಲ್ಲ ನೋಡಿಬಿಟ್ಟು ಅವರು ಊಟ ಮಾಡ್ತಾರೆ. ಸೊ ಇಂಟರ್ನೆಟ್ ಆ್ಯಕ್ಸೆಸ್ ಮಾಡಬೇಕಾದ್ರೆ ಕೂಡ ನಮ್ಮ ದೇಶದಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಇದು ಇಸ್ವಿಯಲ್ಲಿ ಅದು ಜಾರಿಗೆ ಬಂದಿದೆ. 2008 ಅಮೆಂಡ್ ಆಗಿದೆ ಮತ್ತು ಬಹಳ ವರ್ಷಗಳಲ್ಲಿ ಕೂಡ ಅದು ಅಮೆಂಡ್ ಆಗ್ತಾ ಬಂದಿವೆ. ಸೊ ಹೀಗಿರುವಾಗ ಎಷ್ಟು ಜನರಿಗೆ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಬಗ್ಗೆ ಗೊತ್ತು? ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಶಾಲೆಗಳಲ್ಲೂ ಕೂಡ ಆ ಒಂದು ಸಿಲೆಬಸ್ಸಲ್ಲಿ ಇಲ್ಲ. ಅದು ಫಸ್ಟಿಗೆ ಅದು ಬರಬೇಕು, ಶಾಲೆಗಳಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಬರಬೇಕು, ಜನರು ಕಲಿಬೇಕು. ಯಾಕಂದರೆ ಭಾಳಷ್ಟು ಜನರು ಗೊತ್ತಿರದೇ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಕೊರೋನಾ ಟೈಮಲ್ಲಿ ಎಲ್ಲ ಆನ್ಲೈನ್ ಕ್ಲಾಸಸ್ ಆಗ್ತಾ ಇತ್ತು, ಟೀಚರಿಗೆ ತೊಂದರೆ ಕೊಡಲಿಕ್ಕೋಸ್ಕರ ಭಾಳಷ್ಟು ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ, ಈ ಆನ್ಲೈನ್ ವಿಡಿಯೋ ಕಾನ್ಫರೆನ್ಸಿಂಗ್ ಆಗ್ತಾ ಇರುವಾಗ ಕೆಲವು ಎಕ್ಸ್ರೇಟೆಡ್ ವಿಡಿಯೋಸ್ ಇರ್ಬೋದು, ಯಾವುದೇ ಒಂದು ಇದನ್ನು ಅವರು ವಿಡಿಯೋ ಇದರಲ್ಲಿ ಕಾನ್ಫರೆನ್ಸಲ್ಲಿ ಹಾಕಿದ್ದಾರೆ. ಹಾಕಿ ಟೀಚರಿಗೆ ಎಂಬಾರೆಸ್ ಆಗಿದೆ, ಸ್ಟೂಡೆಂಟ್ಸ್ ಅಲ್ಲಿ ಬೇರೆಯವರಿಗೂ ಕೂಡ ಎಂಬಾರೆಸ್ಮೆಂಟ್ ಬಹಳ ಆಗಿದೆ. ಬಟ್ ದ ಪ್ರಾಬ್ಲಮ್ ಇಲ್ಲಿ ಏನಂದರೆ, ಈ ಥರ ವಿಡಿಯೋಸ್ ಶೇರ್ ಮಾಡೋದ್ರಿಂದ, ಎಕ್ಸ್ಪ್ಲಿಸಿಟ್ ವಿಡಿಯೋಸ್ ಶೇರ್ ಮಾಡೋದ್ರಿಂದ ಅರೌಂಡ್ 3 ಇಯರ್ಸ್ ಇಂಪ್ರಿಸನ್ಮೆಂಟಿಗೆ ಒಳಗಾಗುವ 99% ಚಾನ್ಸಸ್ ಇದೆ. ವೈ? ಬಿಕಾಸ್ ಅವನಿಗೆ ಗೊತ್ತಿಲ್ಲ ಈ ಥರ ವಿಡಿಯೋಸನ್ನು ನಾನು ಟ್ರಾನ್ಸ್ಮಿಟ್ ಫಾರ್ವರ್ಡ್ ಮಾಡಬಾರ್ದು. ಸೊ ಈ ಥರ ಎಲ್ಲ ಬಹಳಷ್ಟು ಸ್ಟೂಡೆಂಟ್ಸ್ಗಳು, ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ಇಂಟರ್ನೆಟ್ ಆ್ಯಕ್ಸೆಸ್ ಮಾಡುವವರು ಗೊತ್ತಿರದೆ ಬಹಳ ಕ್ರೈಮ್ಗಳಿಗೆ ಒಳಗಾಗ್ತಾ ಇದ್ದಾರೆ. ಸೊ ಮೈ ರಿಕ್ವೆಸ್ಟ್ ಏನಂದರೆ, ನೀವು ಇಂಟರ್ನೆಟ್ ಯೂಸ್ ಮಾಡೋದಾದರೆ ರೆಸ್ಪಾನ್ಸಿಬ್ಲಿ ಬ್ರೌಸ್ ಮಾಡಬೇಕು. ರೆಸ್ಪಾನ್ಸಿಬ್ಲಿ ಬ್ರೌಸ್ ಮಾಡಬೇಕಾದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅದನ್ನು ಸರಳವಾಗಿ ಅರ್ಥವಾಗುವ ಥರ ನಾನು ಸೈಬರ್ ಸೇಫ್ ಗರ್ಲ್ ಅಂತ ಒಂದು ಪ್ರಾಜೆಕ್ಟನ್ನು 2016 ಇನ್ಸೆಪ್ಟ್ ಮಾಡಿದ್ದೆ. ಈಗ ವರ್ಷನ್ 3 ಕೂಡ ಬಂದಿದೆ. ನೀವು www.cybersafegirl.com ವೆಬ್ಸೈಟಿಗೆ ಹೋಗಿ ಅಲ್ಲಿಂದ ಫ್ರೀಯಾಗಿ ಈ ಬುಕ್ಕನ್ನು ಡೌನ್ಲೋಡು ಮಾಡ್ಬೋದು. ಡೌನ್ಲೋಡ್ ಮಾಡಿ ಒಂದು ಆನ್ಲೈನ್ ಕೋರ್ಸ್ ಕೂಡ ಇದೆ, ಅದನ್ನು ಕೂಡ ನೀವು ಮಾಡಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಅಬೌಟ್ ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್. ನಾನು ರಿಪೀಟೆಡ್ ಆಗಿ ಈ ಪಾಯಿಂಟನ್ನು ಹೇಳ್ತಾ ಇರ್ತೇನೆ, ಟೆಕ್ನಾಲಜಿ ಈಸ್ ಲೈಕ್ ಅ ಡಬಲ್ ಎಜ್ಡ್ ಸ್ವೋರ್ಡ್. ಎಷ್ಟು ಅಡ್ವಾಂಟೇಜಸ್ಗಳಿವೆ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇವೆ. ಸೊ ನಾವು ಏನು ಮಾಡಬೇಕಂದ್ರೆ ಜಾಗೃತರಾಗಿ ಅಡ್ವಾಂಟೇಜಸ್ ಮಾತ್ರ ಅದರಿಂದ ಪಡ್ಕೊಳ್ಬೇಕು.
ಟೆಕ್ನಾಲಜಿ ಈಗ ನಮ್ಮ ಜೀವನದ ಇಂಟಿಗ್ರಲ್ ಪಾರ್ಟ್ ಆಗಿದೆ. ಟೆಕ್ನಾಲಜಿ ಇಲ್ಲದೆ ನಮಗೆ ಒಂದು ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೇಗೆ ನಾವು ಬದುಕ್ಬೋದಂತ. ಇಂಟರ್ನೆಟ್ ಇರ್ಬೋದು, ನಮ್ಮ ಸೋಷಲ್ ಮೀಡಿಯಾ, ನಮ್ಮ ಮೊಬೈಲ್ ಫೋನ್ಸು, ಸೊ ಟೆಕ್ನಾಲಜಿ ಮತ್ತು ಈಗ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕೂಡ ಬಂದಿದೆ. ಯಾಕೆಂದರೆ ನಾವು ಯಾವುದೇ ಒಂದು ವಸ್ತುವನ್ನು ನೋಡಿದರೂ ಕೂಡ ಅದರ ಇಂಟರ್ನೆಟ್ ಎನೇಬಲ್ ಆಗಿದೆ. ನಮ್ಮ ಬಲ್ಬ್ಸ್ ಇರ್ಬೋದು, ನಮ್ಮ ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮೆಷಿನ್ ಇರ್ಬೋದು, ಶೂಸಲ್ಲಿ ಕೂಡ ಈಗ ಇಂಟರ್ನೆಟ್ ಬರ್ತಾ ಇವೆ. ಸೊ ಹೀಗಿರುವಾಗ ನಾವು ರೆಸ್ಪಾನ್ಸಿಬ್ಲಿ ಯೂಸ್ ಮಾಡಬೇಕು. ನಾವು ಮಾತ್ರ ಅಲ್ಲ, ನಮ್ಮ ಮನೆಯವರು ಕೂಡ ರೆಸ್ಪಾನ್ಸಿಬ್ಲಿ ಯೂಸ್ ಮಾಡಬೇಕು. ನೇಬರ್ಸ್ ಇರ್ಬೋದು, ಸೊಸೈಟಿ ಇರ್ಬೋದು, ನಮ್ಮ ಇಡೀ ದೇಶ ಇರ್ಬೋದು. ಯಾಕಂದರೆ ಮೈ ಮಿಷನ್ ಈಸ್ ಸೈಬರ್ ಸೇಫ್ ಇಂಡಿಯಾ. ನೀವು ಕೂಡ ಇದರಲ್ಲಿ ಒಂದು ಇಂಟೆಗ್ರಲ್ ಪಾರ್ಟನ್ನು ನೀವು ಮಾಡಬೇಕು. ಏನಂದರೆ ಅವೇರ್ನೆಸ್ ಅದರದ್ದು ಪಡ್ಕೊಂಡು ನೀವು ನಿಮ್ಮ ನೇಬರ್ಸ್ ಇರ್ಬೋದು, ಫ್ರೆಂಡ್ಸಿಗೆ, ಎಲ್ಲರಿಗೆ ಇದರ ಬಗ್ಗೆ ತಿಳಿಸಬೇಕು. ಆಗ ಮಾತ್ರ ಇಂಡಿಯಾ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಯಾಕಂದರೆ ನಮ್ಮ ಪ್ರಧಾನಮಂತ್ರಿ ಅವರ ಕೂಡ ಕನಸದೇ ಇಂಡಿಯಾ ಶುಡ್ ರೀಕ್ಲೇಮ್ ಇಟ್ಸ್ ವಿಶ್ವಗುರು ಸ್ಟೇಟಸ್ ಒನ್ಸ್ ಅಗೇನ್. ನಾವೆಲ್ಲರೂ ಒಟ್ಟಿಗೆ ಕೈ ಜೋಡಿ ಅದನ್ನು ನನಸು ಮಾಡೋಣ. ಜೈ ಹಿಂದ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.